₹100 ಮೇಲ್ಪಟ್ಟಿದ್ದರೆ ಅದು ಕಂಪಲ್ಸರಿ ರಿಜಿಸ್ಟ್ರಬಲ್, ಅಂದರೆ ಏನೇ ವ್ಯವಹಾರ ಮಾಡಬೇಕಾದ್ರು ಅದು ಬೇಕಾಗುತ್ತೆ. ಅದಕ್ಕೆ ಫ್ಲೋ ಆಫ್ ದ ಟೈಟ್ಲು ಎಲ್ಲ ನೋಡಿ ಒಂದು ಪತ್ರ ರಿಜಿಸ್ಟರ್ ಆಗಬೇಕು ಅಂದರೆ ಖಾತಾ ಬೇಕೇ ಬೇಕು. ಖಾತಾ ಇಸ್ ಅ ಮಸ್ಟ್ ಡಾಕ್ಯುಮೆಂಟ್ ಅಂತ ನಮ್ಮ ರಾಜ್ಯ ಸರ್ಕಾರ ಮಾಡಿರೋ ರೂಲ್ಸ್ ಅಥವಾ ಸರ್ಕಾರಕ್ಕೆ ಕಟ್ಟಬೇಕಾದ ಹಣ ಇರ್ತದಲ್ವಾ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ದಾಖಲೆ ಬೇಕು. ಖಾತಾ ಇಸ್ ನಾಟ್ ಅನ್ ಇಂಪಾರ್ಟೆಂಟ್ ಫಾರ್ ದ ಫ್ಲೋ ಆಫ್ ದ ಟೈಟಲ್, ಬಟ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಸ್ ಫಾರ್ ಆಸ್ ದ ಕನ್ಸರ್ನ್ ಆಫ್ ದ ರೆವಿನ್ಯೂ. ನಮಸ್ಕಾರ, ನನ್ನ ಹೆಸರು ಬಾಲು. ಒಂದು ಪ್ರಾಪರ್ಟಿ ತಗೊಳ್ಬೇಕು ಅಥವಾ ಮಾರಬೇಕು, ಪ್ಲೆಡ್ಜ್ ಮಾಡಬೇಕು ಅಥವಾ ಪ್ರಾಪರ್ಟಿಗೆ ಅಂದರೆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ಕಾನೂನುಗಳು ಅಥವಾ ಕೆಲವು ಪ್ರಮುಖ ಶಬ್ದಗಳು ಅಥವಾ ಕೆಲವು ದಾಖಲೆಗಳು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋದನ್ನ ಸ್ವಲ್ಪ ಚರ್ಚೆ ಮಾಡೋಣ ಅಂತ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಎಲ್ಲರಿಗೂ ಗೊತ್ತಿರೋಂಗೆ ECA ನಂತರ ಮತ್ತೊಂದು ಇಂಪಾರ್ಟೆಂಟ್ ದಾಖಲೆ ಖಾತಾ. ಖಾತಾ RTC ಅಥವಾ MR ಅಥವಾ ಅಡಂಗಾಲು ಅಥವಾ ಪಹಣಿ, ನೀವೇನಾದರೂ ಅನ್ನಿ, ಅದು ಒಂದು ಕಾನೂನಿನ ಒಂದು ಸೆಕ್ಷನ್ ಪ್ರಕಾರ ಆಗಿರ್ತದೆ. ನಾನು ಲಾಸ್ಟ್ ಟೈಮ್ ಹೇಳಿದ್ನೋ ಇಲ್ಲೋ ಮರ್ತಿದ್ದೀನಿ, ಒಂದು ಪ್ರಾಪರ್ಟಿಗೆ ಎರಡು ಇಂಪಾರ್ಟೆಂಟ್ ವಿಷಯಗಳಿರುತ್ತೆ. ಒಂದು ಆಸ್ತಿಗೆ ಅಂದರೆ ಅದರ ಇನ್ಹೆರಿಟನ್ಸ್, ಹೇಗೆ ಬಂತು ಆ ಆಸ್ತಿ, ಮತ್ತು ಆ ಆಸ್ತಿ ಸರ್ಕಾರದ ನಿಯಮಗಳಿಗೆ ಒಳಪಟ್ಟು ಅದಕ್ಕೆ ಸಲ್ಲಬೇಕಾದ ರೆವಿನ್ಯೂ ಹಣಗಳನ್ನು, ರೆವಿನ್ಯೂ ಅಂದರೆ ಅದಕ್ಕೆ ಕೊಡಬೇಕಾದ ಹಣ ತೆರಿಗೆ ಕೊಟ್ಟಿದೆಯಾ. ಎರಡೇ, ದ ಫ್ಲೋ ಆಫ್ ದ ಟೈಟಲ್ ಈಸ್ ಡಿಪೆಂಡಿಂಗ್ ಆನ್ ಇನ್ಹೆರಿಟನ್ಸ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ವೆದರ್ ಸ್ಟೇಟ್ ಲಾಸ್ ಹ್ಯಾಸ್ ಬಿನ್ ಫಾಲೋಡ್ ಎಸ್ ನೋ. ರಾಜ್ಯದ ಅಥವಾ ಸರ್ಕಾರದ ಕಾನೂನುಗಳು ಆ ಜಮೀನು ಅಥವಾ ಆಸ್ತಿಯಲ್ಲಿ ಪಾಲನೆ ಆಗಿದೆಯಾ ಇಲ್ಲವ, ಮತ್ತು ಆ ಜಮೀನು ಬಂದ ಕ್ರಮ, ಇದು ಎರಡೇ ಮುಖ್ಯ. ಈ ಎರಡರಲ್ಲಿ ನಾವು ಪರಿಶೀಲಿಸಬೇಕಾದ ದಾಖಲೆಗಳು ಇರ್ತದೆ. ECA ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಖಾತಾ. ಪ್ರತಿಯೊಬ್ಬ ಜನಸಾಮಾನ್ಯನು ಈ ಖಾತಾ ಅನ್ನೋ ವರ್ಡ್ ಕೇಳಿರ್ತಾನೆ. ಮೊದಲನೇದಾಗಿ ಹೇಳ್ತೀನಿ, ಈ ಖಾತಾ ಅನ್ನೋದು ಸ್ಟೇಟ್ ಸಬ್ಜೆಕ್ಟ್. ಸ್ಟೇಟ್ ಅಂದರೆ ರಾಜ್ಯ ಸರ್ಕಾರಗಳ ಅಧಿಕಾರದ ಪರಿಧಿಯೊಳಗೆ ಬರ್ತದೆ. ಈ ಖಾತಾಗೂ ಕೇಂದ್ರ ಸರ್ಕಾರ ಅಥವಾ ಒಕ್ಕೂಟ ಸರ್ಕಾರ ಅಂತ ಏನು ಹೇಳ್ಬೋದು, ಇವುಗಳ ಪರಿವಿಧಿಗೆ ಖಾತಾ ಬರೋದಿಲ್ಲ. ಈ ಖಾತೆ ಅಂದರೆ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟು, ಬಟ್ ಇಟ್ ಈಸ್ ನಾಟ್ ಅ ಟೈಟಲ್ ಡಾಕ್ಯುಮೆಂಟ್. ಅಂದರೆ ಒಂದು ಟೈಟ್ಲ್ ಅಂತ ಹೇಳ್ತೀವಲ್ಲ, ಟೈಟ್ಲ್ ಅಂದರೆ ನನಗೆ ಕ್ರಯದ ಮೂಲಕ, ಪಿತ್ರಾರ್ಜಿತ ಮೂಲಕ ಇದೆಲ್ಲ ಬಂದಿರುತ್ತೆ, ಇದು ಟೈಟಲ್ ಡಾಕ್ಯುಮೆಂಟ್. ಬಟ್ ಖಾತಾ ಖಂಡಿತವಾಗಿ ಪ್ರಮುಖ ಡಾಕ್ಯುಮೆಂಟು, ಬಟ್ ಖಾತಾ ವಿಲ್ ನಾಟ್ ಗಿವ್ ಯು ಟೈಟಲ್. ಅಂದರೆ ನಮ್ಮಲ್ಲಿ ಒಂದು ಇದಿದೆ, ಖಾತಾ ಅಂದರೆ ನಿಮಗೆ ರೆವಿನ್ಯೂ ದಾಖಲೆ, RTC ಅಂದರೆ ರೆವಿನ್ಯೂ ದಾಖಲೆ. ರೆವಿನ್ಯೂ ದಾಖಲೆ ಯಾವುದೇ ಹಕ್ಕನ್ನು ಒಬ್ಬ ಮನುಷ್ಯರಿಗೆ ಕೊಡುವುದಿಲ್ಲ. ಇದು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ದ ಟೈಟಲ್ ಆಫ್ ದ ಪ್ರಾಪರ್ಟಿ ವಿಲ್ ನಾಟ್ ಬಿ ಟ್ರಾನ್ಸ್ಫರ್ಡ್ ಥ್ರೂ ಎ ರೆವಿನ್ಯೂ ಡಾಕ್ಯುಮೆಂಟ್. ಖಾತಾ ಒಂದು ಪ್ರಮುಖ ರೆವಿನ್ಯೂ ಡಾಕ್ಯುಮೆಂಟ್. ರೆವಿನ್ಯೂ ಅಂದರೆ ಏನಿಲ್ಲ ಸ್ವಾಮಿ, ಆದಾಯ. ಖಾತಾ ಅಂದರೆ ಏನೂ ಇಲ್ಲ, ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆ ಅಥವಾ ಸರ್ಕಾರಕ್ಕೆ ಕಟ್ಟಬೇಕಾದ ಹಣ ಇರ್ತದಲ್ವ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ದಾಖಲೆ ಬೇಕು, ಅದು ಖಾತಾ. ಆ ಖಾತಾ ಹೆಸರು ಒಬ್ಬನ ಹೆಸರು ಇರುತ್ತೆ, ಅಥವಾ ಒಬ್ಬ ಹೆಂಗಸಿನ ಹೆಸರು ಇರ್ಬೋದು, ಮಕ್ಕಳ ಹೆಸರಿರ್ಬೋದು, ಲೇಡಿ ಹೆಸರಿರ್ಬೋದು, ಯಾರೇ 18 ವರ್ಷಕ್ಕಿಂತ ಮೇಲ್ಪಟ್ಟವ್ರ ಹೆಸರು ಇರ್ಬೋದು, ಮೈನರ್ ಹೆಸರುಗಳು ಸಹ ಕೆಲವು ಸಮಯದಲ್ಲಿ ಇರ್ಬೋದು. ಈಗ ನಾನು ನಿಮ್ಗೆ ಹೇಳಿದೆ ರೆವಿನ್ಯೂ ಡಾಕ್ಯುಮೆಂಟ್, ಈ ರೆವಿನ್ಯೂ ಡಾಕ್ಯುಮೆಂಟಲ್ಲಿ ಖಾತಾ ಒಂದು. ಸರ್ಕಾರ ಏನು ಮಾಡುತ್ತೆ, ಸುಮಾರು ಇವಾಗ ನನಗೆ ನಮ್ಮ ತಾತನ ಮೂಲಕವೋ ತಂದೆಯ ಮೂಲಕವೋ ಸುಮಾರು 5 ಪ್ರಾಪರ್ಟಿ ಬಂದಿದೆ ಅಂತ ಇಟ್ಕೊಳ್ಳೋಣ. 5 ಪ್ರಾಪರ್ಟಿ ಬಂದರೆ ನನಗೆ ನಮ್ಮ ಜೊತೆಗೆ ಅಣ್ಣ ತಮ್ಮದರು, ಅಕ್ಕ ತಂಗಿಯರು ಎಲ್ಲ ಇರ್ತಾರೆ, ಅವರೆಲ್ಲರಿಗೂ ಆ ಆಸ್ತಿ ಸೇರಿದ್ದು. ಬಟ್ ಸರ್ಕಾರ ಏನು ಮಾಡುತ್ತೆ, ತೆರಿಗೆ ತಗೋಬೇಕು ಅಂದರೆ ಎಲ್ಲರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ. ಅಂದರೆ ಒಬ್ಬ ವ್ಯಕ್ತಿ ಇರ್ತಾನೆ ಅಥವಾ ಒಬ್ಬ ಮಹಿಳೆ ಇರ್ತಾರೆ, ಒಂದು ಆಸ್ತಿಯು ಇನ್ಹೆರಿಟನ್ಸ್ ಅಂದರೆ ಒಂದು ವಂಶಪಾರಂಪರ್ಯವಾಗಿ ಬಂದ ಆಸ್ತಿ ಅಥವಾ ಒಂದು ಗಿಫ್ಟ್ ಡೀಡ್ ಮೂಲಕ ಬಂದ ಆಸ್ತಿ, ಅದಕ್ಕೆ ವಾರಿಸ್ತಾರೋ 4 ಜನ ಗಿಫ್ಟ್ ಡೀಡ್ ಸರಿ ಮಾಡ್ಕೊಂಡಿರ್ತಾರೆ ಅಥವಾ 4 ಜನ ಅಣ್ಣ ತಮ್ಮದ್ರು ಭಾಗ ಮಾಡ್ಕೊಂಡಿರ್ತಾರೆ, ಅಲ್ಲೇನಾಗುತ್ತೆ, ಸರ್ಕಾರ ಎಲ್ಲರೂ ಹೋಗಿ ಕೇಳೋಕ್ಕಾಗಲ್ಲ. ಸರ್ಕಾರ ಅಂದರೆ ಸರ್ಕಾರವೇ ಹೋಗಿ ಕೇಳಬೇಕು ಅಂದರೆ ಸರ್ಕಾರದಿಂದ ನಿಯೋಜಿಸಲ್ಪಟ್ಟ ಕಾಂಪಿಟೆಂಟ್ ಅಥಾರಿಟಿ. ಅಂದರೆ ನಾವು ಸರಳ ಭಾಷೆಯಲ್ಲಿ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಅಂತ ಇಟ್ಕೊಳ್ಳೋಣ, ವರ್ಷ ವರ್ಷ ಟ್ಯಾಕ್ಸ್ ಕಟ್ಟಬೇಕು, ಅವ್ನು ಎಲ್ಲರನ್ನೂ ಬಂದು ಕೇಳೋಕ್ಕಾಗಲ್ವಲ್ಲ. ಅದಕ್ಕೇನಂತಾರೆ, ಸ್ವಾಮಿ ಖಾತಾಯದಲ್ಲಿ ಯಾರು ಹೆಸರಿದೆಯೋ ಅವರೇ ಕಟ್ಟಬೇಕು ಅಂತ ಅವ್ರ ಹತ್ರ ಕೇಳ್ತಾರೆ. ಅಂದರೆ ಅವರ ಮೂಲಕ
ನೀವು ಈ ಜಮೀನಿನ ಈ ಆಸ್ತಿಯ ತೆರಿಗೆ ಕಟ್ಟಬೇಕು. ಇದು ಖಾತಾ ಅಂದರೆ ಖಾತಾದಲ್ಲಿ ಇರುವ ಹೆಸರು ಈ ಮೇ ಬಿ ಒನ್ ಆಫ್ ದ ಟೈಟಲ್ ಹೋಲ್ಡರ್ ಅಂದರೆ ಸಮ್ಟೈಮ್ಸ್ ಈ ಮೇ ನಾಟ್ ಬಿ ಒನ್ ಟೈಟಲ್ ಹೋಲ್ಡರ್ ಅಂದರೆ ನಾನು ಹೇಳ್ತಾ ಇರೋದು ಸ್ವಲ್ಪ ವಿತಂಡವಾದ ಅನ್ನಿಸ್ಬೋದು. ಸಪೋಸ್ ಒಂದು ಒಂದು ಜನ ಒಬ್ಬರ ಹತ್ರ ಒಂದು 50 ಪ್ರಾಪರ್ಟಿ ಇದೆ ಅಂತ ಇಟ್ಕೊಳ್ಳೋಣ. 50 ಪ್ರಾಪರ್ಟಿಗೆ ಏನು ಮಾಡ್ತಾರೆ ಸೇರಿಸಿ ಅವ್ರಿಗೆ ಅದಕ್ಕೆ 100 ಜನ ಅದಕ್ಕೆ ಹಕ್ಕುದಾರರು ಇರ್ತಾರೆ, ಯಾರಿಗೂ ಯಾರ ಮೇಲೆ ನಂಬಿಕೆ ಇರಲ್ಲ. ಅದಕ್ಕೆ ಏನು ಮಾಡ್ತಾರೆ 50 ಜನ ಸೇರಿ ಒಬ್ಬ ವ್ಯಕ್ತಿ ಅಂದರೆ ಆಸ್ತಿಗೆ ಸಂಬಂಧ ಪಡೆದ ವ್ಯಕ್ತಿಯ ಹೆಸರು ಮೇಲೂ ಖಾತಾ ಮಾಡ್ಬೋದು. ಮಾಡಬಾರ್ದು ಅಂತೆಲ್ಲೂ ಇಲ್ಲ. ಅಂದರೆ ಅವರು ಕಂದಾಯ ಕಲೆಕ್ಟ್ ಮಾಡೋದಕ್ಕೆ ಅಂದರೆ ಕಂದಾಯ ಕಲೆಕ್ಟ್ ಮಾಡೋಕ್ಕೆ ಕಂದಾಯ ಪೇ ಮಾಡೋಕ್ಕೆ ಮಾತ್ರ ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಟ್ಯಾಕ್ಸ್ ಪೇ ಮಾಡೋದಕ್ಕೆ ಮಾತ್ರ ಅವನಿಗೆ ನಿಯೋಜಿತ ವ್ಯಕ್ತಿ ಮತ್ತು ವಿಶೇಷವಾದ ಯಾವುದೇ ಪವರ್ಸ್ ಅಥವಾ ವಿಶೇಷವಾದ ಯಾವುದೇ ಹಕ್ಕುಗಳು ಖಾತಾದಲ್ಲಿರೋ ವ್ಯಕ್ತಿಗೆ ಸಿಗೋದಿಲ್ಲ. ಬಟ್ ನೀವು ಹೇಳ್ಬೋದು, ಸ್ವಾಮಿ ಏನು ಹಿಂಗನ್ಬಿಟ್ರಿ, ಎಲ್ಲವೂ ಈ ರಾಜ್ಯದಲ್ಲಿ ಖಾತಾ ಮೂಲಕನೇ ನಡೆಯೋದು, ಪ್ರತಿದಿನ ಖಾತಾ ಖಾತಾ ಖಾತಾ, ಆರ್ ಟಿ ಸಿಲಿ ಹೆಸರಿಲ್ಲ, ಪ್ರಾಣಿಲಿ ಹೆಸರಿಲ್ಲ, ಮ್ಯೂಟೇಷನ್ ಹೆಸರಾಗ್ತಾ ಇಲ್ಲ, ಖಾತಾ ನಮ್ಮ ಅಪ್ಪಂದಾಗಿದೆ. ಇದೇ ಸ್ವಾಮಿ ನೀವು ನೋಡ್ರೆ ಖಾತಾ ಏನಂತ ಇಂಪಾರ್ಟೆಂಟ್ ಅಲ್ಲ ಅಂತೀರಾ? ಎಸ್, ಖಂಡಿತವಾಗ್ಲೂ ಹೇಳ್ತೀನಿ, ಖಾತಾ ಇಸ್ ನಾಟ್ ಅನ್ ಇಂಪಾರ್ಟೆಂಟ್ ಫಾರ್ ದ ಫ್ಲೋ ಆಫ್ ದ ಟೈಟಲ್, ಬಟ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆ್ಯಸ್ ಫಾರ್ ಆಸ್ ದ ಕನ್ಸರ್ನ್ ಆಫ್ ದ ರೆವಿನ್ಯೂ. ಬಟ್ ಒಂದು ವಿಶೇಷ, ನಮ್ಮ ರಾಜ್ಯದಲ್ಲಿ ಮಾತ್ರ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಎನಿ ಟ್ರಾನ್ಸಾಕ್ಷನ್ ರಿಲೇಟೆಡ್ ಟು ದ ಪ್ರಾಪರ್ಟಿ, ಯಾವುದೇ ಒಂದು ಪ್ರಾಪರ್ಟಿ ಅಂದರೆ ಮೊದಲೇ ಹೇಳಿದ್ದೆ ಎನಿಥಿಂಗ್ ಅಬೌವ್ 100 ರುಪೀಸ್ ಇಟ್ ಇಸ್ ಅ ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್. ಅಂದರೆ ಯಾವುದೇ ಒಂದು ಪ್ರಾಪರ್ಟಿ ಆಸ್ತಿ 100 ರೂಪಾಯಿಗಿಂತ ಮೇಲ್ಪಟ್ಟಿದ್ದರೆ ಅದು ಕಂಪಲ್ಸರಿ ರಿಜಿಸ್ಟ್ರಬಲ್, ಅಂದರೆ ಏನೇ ವ್ಯವಹಾರ ಮಾಡಬೇಕಾದ್ರು ಅದು ಬೇಕಾಗತ್ತೆ. ಅದಕ್ಕೆ ಫ್ಲೋ ಆಫ್ ದ ಟೈಟ್ಲು ಎಲ್ಲ ನೋಡಿ ಒಂದು ಪತ್ರ ರಿಜಿಸ್ಟರ್ ಆಗಬೇಕು ಅಂದರೆ ಖಾತಾ ಬೇಕೇ ಬೇಕು, ಖಾತಾ ಇಸ್ ಅ ಮಸ್ಟ್ ಡಾಕ್ಯುಮೆಂಟ್ ಅಂತ ನಮ್ಮ ರಾಜ್ಯ ಸರ್ಕಾರ ಮಾಡಿರೋ ರೂಲ್ಸ್. ಇದು ತಮಿಳ್ನಾಡಲ್ಲಿ ಇಲ್ಲ, ಇದು ಆಂಧ್ರದಲ್ಲಿ ಕೆಲವು ಕಡೆ ಇದೆ, ಬಾಂಬೆನಲ್ಲಿ ಇಲ್ಲ, ಕೇರಳದಲ್ಲಿ ನನಗೆ ಗೊತ್ತಿಲ್ಲ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವೇ ಖಾತಾಗೆ ತುಂಬ ಮಹತ್ವವಾದ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಏನಂದರೆ, ಯಾವುದೇ ಒಂದು ಸರ್ಕಾರ ಒಂದು ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ನಡೆಯುವಾಗ ಅಮಾಯಕರು ಅಂದರೆ ಗೊತ್ತಿಲ್ಲದೇ ಇರೋರು, ಕಾನೂನಿನ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರು ಮೋಸ ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ಖಾತಾನ ಮಸ್ಟ್ ಡಾಕ್ಯುಮೆಂಟ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡ್ತು ಸರ್ಕಾರ. ನೀವು ನೆಕ್ಸ್ಟ್ ಕ್ವಶನ್ ಅರ್ಥ ಆಗ್ತಾ ಇದೆ, ಸ್ವಾಮಿ ರಿಜಿಸ್ಟರ್ ಮಾಡ್ಬೋದು, ಸ್ವಾಮಿ ಸೇಲ್ ಡೀಡ್ ಮಾಡ್ಬೋದು, ಪರ್ಚೇಸ್ ತಗೋಬೋದು, ಈ ಖಾತಾ ಬದಲಾವಣೆ ತುಂಬ ಕಷ್ಟ ಸ್ವಾಮಿ, ಸಬ್ರಿಜಿಸ್ಟ್ರ್ ಆಫೀಸಲ್ಲೇ ಇದನ್ನು ಮಾಡಿಬಿಡಿ, ಸಬ್ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ತೀವಿ ರಿಜಿಸ್ಟರ್ ಮಾಡ್ತೀವಿ, ರಿಜಿಸ್ಟರ್ ಮಾಡಿದ ತಕ್ಷಣ ಖಾತಾ ಬಂದ್ಬಿಡಲಿ ನನಗೆ, ರಿಜಿಸ್ಟರ್ ಆಗಿದ ತಕ್ಷಣ ಇ ಸಿ ಬರುತ್ತೆ, ರಿಜಿಸ್ಟರ್ ಆಗಿದ ತಕ್ಷಣ ಸೆಲ್ ಡೀಡ್ ಕೊಡ್ತಾರೆ, ರಿಜಿಸ್ಟರ್ ಆಗಿದ ತಕ್ಷಣ ಖಾತಾನು ಕೊಟ್ಬಿಡಲಿ. ಅದನ್ನೇ ನಾನು ಮುಂಚೆನೇ ಹೇಳಿದೆ, ನೀವು ವಿಡಿಯೋ ಸರಿಯಾಗಿ ಗಮನಿಸಿದರೆ ನಿಮ್ಗೆ ಗೊತ್ತಾಗುತ್ತೆ, ಖಾತಾ ಅನ್ನೋದು ರಾಜ್ಯ ಸರ್ಕಾರದ ಕಾನೂನು, ಸ್ಟೇಟ್ ಲಾ. ರಿಜಿಸ್ಟ್ರೇಷನ್ ಅನ್ನೋದು ಸೆಂಟ್ರಲ್ ಆ್ಯಕ್ಟ್, ಸ್ಟ್ಯಾಂಪ್ ಡ್ಯೂಟಿ ಇದು ಸೆಂಟ್ರಲ್ ಆ್ಯಕ್ಟ್, ಅಂದರೆ ಸೆಂಟ್ರಲ್ ಕಲೆಕ್ಟ್ ಮಾಡಿ ನಮಗೆ ನಮ್ಮ ಪಾಲು ಕೊಡ್ತಾರೆ, ಅದು ಬೇರೆ ವಿಷಯ. ಬಟ್ ರಾಜ್ಯ ಸರ್ಕಾರದ ವಿಷಯಕ್ಕೆ ಕೇಂದ್ರ ಸರ್ಕಾರದ ಕಾನೂನುಗಳು ಎರಡನ್ನು ನಾವು ಕ್ಲಬ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಬೇರೆ ಆ್ಯಕ್ಟು, ಟ್ರಾನ್ಸ್ಫರ್ ಆಫ್ ದ ಪ್ರಾಪರ್ಟಿ ಆ್ಯಕ್ಟ್, ರಿಜಿಸ್ಟ್ರೇಷನ್ ಆ್ಯಕ್ಟ್, ಸ್ಟ್ಯಾಂಪ್ ಆ್ಯಕ್ಟ್, ಇದರ ಸೋ ಮೆನಿ ಆ್ಯಕ್ಟ್ ಸರ್. ಇವಾಗ ಇವಾಗ ಜನಸಾಮಾನ್ಯರಾದ ನಮಗೇನು, ಸೇಲ್ ಡೀಟ್ ತಗೊಂಡೋಗ್ತೀನಿ, ಪರ್ಚೇಸ್ ಡೀಟ್ ತೊಗೊಂಡೋಗ್ತೀನಿ, ಗಿಫ್ಟ್ ಡೀಟ್ ತೊಗೊಂಡೋಗ್ತೀನಿ, ಪಾರ್ಟಿಷನ್ ಡೀಟ್ ತೊಗೊಂಡೋಗ್ತೀನಿ, ವಿಲ್ ತೊಗೊಂಡು ನಾನು ಹೋಗ್ತೀನಿ, ರಿಜಿಸ್ಟರ್ ಮಾಡ್ತೀನಿ, ಬರ್ತೀನಿ, 500 ರೂಪಾಯಿ ಕೇಳಿದ್ರು 500 ರೂಪಾಯಿ ಕೊಟ್ಟೆ, 2000 ಕೇಳಿದ್ರು ಕೊಟ್ಟೆ, 100,000 ಕೇಳಿದ್ರು ಎಲ್ಲ, ಇದೆಲ್ಲವೂ ನಮ್ಮ ದೇಶದಲ್ಲಿ ಗೊತ್ತಿದೆ, ಎಲ್ಲವೂ ಸಂವಿಧಾನದ ಪ್ರಕಾರ ಆ್ಯಕ್ಟ್ಗಳ ಮೂಲಕ ನಡೆಯುವ ಪ್ರಕ್ರಿಯೆ. ಅಲ್ಲಿರುವ ಎಲ್ಲ ವ್ಯಕ್ತಿಗಳು ಅವರಿಗೆ ಆದಂಥ ನಿರ್ಧಾರಗಳು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಸುಮಾರು ಸಂದರ್ಭದಲ್ಲಿ, ಎಲ್ಲವೂ ಕ್ಲಿಯರಾಗಿ ಆ್ಯಕ್ಟ್ ಬರೆದಿದ್ದಾರೆ, ಇದು ಹಿಂಗಿಂಗೇ ಮಾಡಬೇಕು ಅಂತ. ಆದ್ದರಿಂದ ನಾನು ಒಂದು ವಿಷಯ ತಮ್ಮ ಗಮನಕ್ಕೆ ತರಬೇಕು, ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ನಾವು ಖಾತಾ ಸೇರಿಸಲಿಕ್ಕೆ ಬರೋದಿಲ್ಲ, ಅರ್ಥ ಆಯ್ತಲ್ಲ. ಆದ್ದರಿಂದ ಖಾತಾ ಅನ್ನೋದು ಬೇರೆ ಕಡೆಯೇ ಹೋಗಬೇಕು. ರೀ ಅದೆಲ್ಲ ಸ್ಟೋರಿ ಬೇಡ ರೀ, ನಮ್ಮ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕಲ್ವನ್ರಿ, ಖಾತಾ ಅವಲ್ಲೇ ಕೊಟ್ಬಿಡ್ಬೋದಲ್ಲ. ಇಲ್ಲ, ಖಾತಾ ಅನ್ನೋದು ರೆವಿನ್ಯೂ, ನೀವೊಂದು ಪ್ರಾಪರ್ಟಿ ತಗೊಳ್ತೀರಲ್ಲ, ಆ ಪ್ರಾಪರ್ಟಿಗೆ ಇವಾಗ ಒಂದು ಟ್ಯಾಕ್ಸ್ ಕಟ್ಟಬೇಕು, ಗಾಡಿ ತಗೊಂಡಾಗ ಟ್ಯಾಕ್ಸ್ ಕಟ್ತೀವಿ, ಕಾಫಿ ಕುಡಿದಾಗ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ತೀವಿ, ಅದೇ ಥರ ಒಂದು ಜಮೀನು ಅನುಭವಿಸ್ಬೇಕು ಅಂದರೆ ನಾನು ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಹೆಂಗೆ ಕಟ್ಟೋದು, ಅದಕ್ಕೊಂದು ರೆಸಿಪ್ಟು, ಅದೇ ಖಾತಾ. ಸೊ ಅದು ಬಂದು ಬೇರೆ ಕಡೆ ಇರುತ್ತೆ, ಸಬ್ರಿಜಿಸ್ಟ್ರ್ ಆಫೀಸಲ್ಲಿ ಒನ್ ಟೈಮ್ ಸ್ಟ್ಯಾಂಪ್ ಡ್ಯೂಟಿ. ಬಟ್ಟು ಆಸ್ತಿಯನ್ನು ನಾನು ಎಂಜಾಯ್ ಮಾಡ್ತಾಯಿರ್ತೀನಲ್ವಾ, ನಾನು ಬಾಡಿಗೆ ಕೊಟ್ಟಿರ್ಬೋದು, ಆಸ್ತಿಲಿ ಮಲ್ಕೊಂಡ್ರೆ ಒಂದು ಡ್ವೆಲ್ಲಿಂಗ್ ಹೌಸ್ ಇರ್ಬೋದು, ಅಥವಾ ಅದರಲ್ಲಿ ಜಮೀನಲ್ಲಿ ಸಾಗುವಳಿ ಮಾಡ್ತಾಯಿರ್ಬೋದು, ಇದು ಅನುಭವಿಸುವ ಆಸ್ತಿ ಅಂದರೆ ಡ್ವೆಲ್ಲಿಂಗ್ ಪ್ರಾಪರ್ಟಿಗೆ ನಾನು ಕಂದಾಯ ಕಟ್ಟಬೇಕು, ಕಂದಾಯ ಅಂದರೆ ಟ್ಯಾಕ್ಸ್ ಕಟ್ಟಬೇಕಲ್ವ ಪ್ರತಿ ಸಲ, ಅದಕ್ಕೆ ಬೇರೆದೇ ಬುಕ್ಕು, ಬೇರೆದೇ ಕಾನೂನು,
ಆ ಬುಕ್ಕಿನ ಹೆಸರೇ ಖಾತಾ ಪುಸ್ತಕ ಅಥವಾ ಖಾತಾ ಪಟ್ಟಾ ಪುಸ್ತಕ ಅಥವಾ ಖಾತಾ ಸರ್ಟಿಫಿಕೇಟ್. ಖಾತಾ ಅನ್ನುವುದು ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಲು ಸರ್ಕಾರ ನೇಮಿಸಿದ ಒಂದು ಕಾನೂನು. ಆ ಖಾತಾ ಹೆಂಗೆ ಬರುತ್ತೆ? ಹೆಂಗೆ ಬರುತ್ತೆ ಅಂದರೆ ನಿಮ್ಮ ಹೆಸರಲ್ಲಿ ದಾಖಲೆ ಇದ್ದರೆ ಬರುತ್ತೆ. ಅದು ಹೇಗೆ, ಅದು ಖಾತಾ ಪಡೆದುಕೊಳ್ಳುವ ಬಗ್ಗೆ ಹೇಗೆ, ಇದು ಸುಮಾರು ಗೊಂದಲಗಳಿದೆ ಇದರಲ್ಲಿ. ಈಗ ಒಂದು ಉದಾಹರಣೆ ಮೂಲಕ, ಒಂದಲ್ಲ ಸುಮಾರು ಉದಾಹರಣೆಗಳು ಕೊಡಬೇಕಾಗತ್ತೆ, ಒಂದು ಉದಾಹರಣೆ ತಗೊಳ್ಳೋಣ. ಈಗ ತಂದೆಗೆ ಅವರ ತಾತನಿಂದ ಬಂದಿರುತ್ತೆ ಅಥವಾ ಪಿತ್ರಾರ್ಜಿತ ಮೂಲಕ ಒಂದು ಆಸ್ತಿ ಬಂದಿದೆ ಅಥವಾ ತಾಯಿಗೆ ಬಂದಿದೆ. ತಾಯಿ ಏನು ಮಾಡ್ತಾಳೆ, ಅವಳ ಹೆಸರಿಗೆ ಬಂತಲ್ವ, ಅದು ಒಂದು ಸೆಕ್ಷನ್ ಇದೆ ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ. ಒನ್ಸ್ ದ ಪ್ರಾಪರ್ಟಿ ಕಮ್ಸ್ ಇನ್ ಟು ವುಮನ್ ಆ್ಯಂಡ್, ಅಂದರೆ ಒಬ್ಬ ಹೆಣ್ಣು ಮಕ್ಕಳಿಗೆ ಆಸ್ತಿ ಅವಳ ಕೈಗೆ ಬಂದಾಗ ಅದು ಅಬ್ಸಲ್ಯೂಟ್ ಪ್ರಾಪರ್ಟಿ ಅಂತಾಗತ್ತೆ. ಅಂದರೆ ಯಾಕೆ ಏನು ಬೇಕಾದ್ರೂ ಮಾಡ್ಬೋದು, ಬಟ್ ಸೇಮ್ ವಿಲ್ ನಾಟ್ ಅಪ್ಲಿಕಬಲ್ ಟು ಮೆನ್. ಅಂದರೆ ಒಬ್ಬ ಗಂಡಸಿಗೆ ಅವರ ತಂದೆಯ ಮೂಲಕ ಬಂದ ಆಸ್ತಿಯನ್ನು ಬೇರೆಯವರೆಲ್ಲ ಕ್ಲೈಮ್ ಮಾಡ್ತಾರೆ, ಏಯ್ ಮಗ ಮಗಳೇನಂತಾರೆ, ನೀನು ಸಂಪಾದನೆ ಮಾಡಿದ್ದಲ್ಲ, ನಿಮ್ಮಪ್ಪ ಮಾಡಿದ್ದು, ನನಗೂ ಹಕ್ಕಿದೆ ಅಂತ ಹೇಳ್ಬೋದು. ಬಟ್ ತಾಯಿಗೆ ಬಂತು ಅಂದ್ಕೊಳ್ಳಿ, ತಾಯಿಗೆ ತಾಯಿಯ ತಂದೆಯ ಮೂಲಕ, ತಾಯಿಯ ತಾಯಿಯ ಮೂಲಕ, ತಾಯಿಯ ಅಕ್ಕನ ಮೂಲಕ, ತಾಯಿ ಸ್ವಂತದ್ದು ಎಲ್ಲವೂ ಬಂತು. ಏನೇ ಮೂಲಕ ಬರಲಿ, ಒಂದು ಸಲ ಹೆಣ್ಣಿಗೆ ಹೆಣ್ಣು ಮಕ್ಕಳ ಹೆಸರು ಆಸ್ತಿ ಅಂದರೆ ಸೇಲ್ ಡೀಡಲ್ಲಿ ಅಥವಾ ಗಿಫ್ಟ್ ಡೀಡಲ್ಲಿ ಬಂದರೆ ಇಟ್ ಇಸ್ ಬಿಕಮ್ ಅಬ್ಸಲ್ಯೂಟ್ ಪ್ರಾಪರ್ಟಿ. ಅದು ಬೇರೆಯದೇ ವಿಷಯ, ಅದನ್ನು ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂತೀವಿ, ಅದರದ್ದು ಆಮೇಲೆ ಮಾತಾಡ್ತೀನಿ. ಇಲ್ಲಿ ಖಾತಾಗೆ ಬಂದಿದ್ದೀನಿ. ಈಗ ಆ ಲೇಡಿ ಹೆಸರಲ್ಲಿ ಖಾತಾ ಇರುತ್ತೆ, ಆ ಹೆಂಗಸಿನ ಹೆಸರಲ್ಲಿ ಖಾತಾ ಇರುತ್ತೆ. ಖಾತಾ ಇದ್ದಾಗ ಏನಾಗುತ್ತೆ, ಅವರೇನು ಮಾಡ್ತಾರೆ, ಅವರು ಅವರ ಮಗನಿಗೆ ಗಿಫ್ಟ್ ಡೀಡ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಗಿಫ್ಟ್ ಡೀಡ್ ಆಯಿತು, ಗಿಫ್ಟ್ ಡೀಡ್ ಆದ ಮೇಲೆ ಏನು ಮಾಡಬೇಕು, ಗಿಫ್ಟ್ ಡೀಡು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕು. ಆ ಏನು ಗಿಫ್ಟ್ ಡೀಡ್ ಅಂದರೆ ಏನು, ಅದು ಕೂಡ ಒಂದು ಸಬ್ಜೆಕ್ಟು, ಅದು ಬೇರೆ ವಿಡಿಯೋ. ಈಗ ಗಿಫ್ಟ್ ಡೀಡ್ ಆದಮೇಲೆ ಹೆಣ್ಣು ಮಗು ಅಂದರೆ ತಾಯಿ ಒಬ್ಬಳು ಕಮಲಮ್ಮ ಅಂತ ಇಟ್ಕೊಳ್ಳೋಣ. ಕಮಲಮ್ಮಯಿಂದ ಮಗನ ಹೆಸರಿಗೆ ರಾಘವೇಂದ್ರ ಅಥವಾ ಅಣ್ಣಯ್ಯಪ್ಪ ಅಂತ ಇಟ್ಕೊಳ್ಳೋಣ. ಅಣ್ಣಯ್ಯಪ್ಪನಿಗೆ ಬಂತು, ಅಣ್ಣಯ್ಯಪ್ಪನಿಗೆ ಬಂದ ಮೇಲೆ ಗಿಫ್ಟ್ ಡೀಡ್ ಆಯಿತು. ಈಗ ಖಾತಾ ಅಂದರೆ ಟ್ಯಾಕ್ಸ್, ಟ್ಯಾಕ್ಸ್ ಕಲೆಕ್ಷನ್ ರಿಜಿಸ್ಟ್ರಲ್ಲಿ ತಾಯಿ ಹೆಸರೇ ಇರುತ್ತೆ. ಈತ ಹೋಗಿ ಯಾರು ಅಣ್ಣಯ್ಯಪ್ಪ ಅನ್ನೋ ಮನುಷ್ಯ ಸರ್ಕಾರದಿಂದ ಬಂದಿರೋ ಗಿಫ್ಟ್ ಡೀಡ್ ತೊಗೊಂಡೋಗಿ, ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡೋಗಿ, ಅವ್ರ ಹೆಸರಿಗೆ ಬಂದಿದೆ ಅಂತ ತೊಗೊಂಡೋಗಿ ಆ ರೆಸ್ಪೆಕ್ಟಿವ್ ವಾರ್ಡ್ ಅಥವಾ ಯಾವುದೇ ಒಂದು ವಲಯ ಅಂತ ಕರಿತೀವಲ್ವ, ಅಲ್ಲಿ ಹೋಗಿ ಇವರು ಕೊಟ್ಟರೆ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಷ್ಟೇ ಬೇಕಾಗಿರೋದು ಈ ಖಾತಾ ಅನ್ನೋದು, ಇಷ್ಟೇ. ಖಾತಾ ಬದಲಾವಣೆ ಆಯಿತು. ಖಾತಾ ಬದಲಾವಣೆ ಯಾಕಾಯಿತು, ನಮ್ಮ ರಾಜ್ಯದಲ್ಲಿ ಖಾತಾ ಒಂದು ಪ್ರಮುಖ ದಾಖಲೆ, ಪ್ರಾಪರ್ಟಿ ನೀನು ಹೊಂದಿದ್ಯಾ ಅನ್ನೋದಕ್ಕೆ. ಅದು ಕಾನೂನಲ್ಲಿ ಅಷ್ಟು ಇಂಪಾರ್ಟೆಂಟ್ ಇಲ್ಲದೇ ಇದ್ದರೂ, ಬೇರೆ ರಾಜ್ಯಗಳಲ್ಲಿ ಇಂಪಾರ್ಟೆಂಟ್ ಇಲ್ಲಾದರೂ, ನಮ್ಮ ರಾಜ್ಯದಲ್ಲಿ ಈ ಮೋಸದ ವ್ಯವಹಾರಗಳು, ಒಂದು ಪ್ರಾಪರ್ಟಿ ನೂರಾರು ಜನಕ್ಕೆ ಮಾರ್ತಾರೆ, ಈ ಅವ್ಯವಹಾರಗಳನ್ನು ತಡೆಯಲು ನಮ್ಮ ರಾಜ್ಯ ಸರ್ಕಾರ ಖಾತಾವನ್ನೊಂದು ಪ್ರಮುಖ ದಾಖಲೆ ಅಂತ ಗಮನಿಸಿದೆ, ಅದನ್ನು ಒಪ್ಕೊಂಡಿದೆ, ಅದಕ್ಕೆ ಕೆಲವು ಜಿಒ ಅಂದರೆ ಗೌರ್ಮೆಂಟ್ ಆರ್ಡರ್ಗಳನ್ನ ಪಾಸ್ ಮಾಡಿದೆ. ಆದ್ದರಿಂದಲೇ ನೀವು ಯಾವುದೇ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ಏನೇ ವ್ಯವಹಾರ ಮಾಡಬೇಕು ಅಂದರೂ ಖಾತಾ 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 ಅಂತ ನಿಮ್ಮ ಕಿವಿಗೆ ಖಾತಾ ಅನ್ನೋ ಶಬ್ದ ಕೇಳಬರ್ತಾ ಇರುತ್ತೆ. ಈಗ ನಾವು ಒಂದು ಇಲಸ್ಟ್ರೇಷನ್ ಅಂದರೆ ಒಂದು ಉದಾಹರಣೆಯಲ್ಲಿ ನಾವು ಗಮನಿಸಿದ್ವಿ, ತಾಯಿ ಮಗನಿಗೆ ಕೊಟ್ಟ ಒಂದು ಗಿಫ್ಟ್ ಡೀಡ್ ಮೂಲಕ ಖಾತಾ ಬದಲಾವಣೆ ಆಯಿತು. ಆ ಗಿಫ್ಟ್ ಡೀಡು, ಅದಕ್ಕೆ ಗಿಫ್ಟ್ ಡೀಡ್ ಅವರ ಹೆಸರಿಗೆ ಬಂದಿದೆ ಅಂತ ಒಂದು ಇಸಿ ಮತ್ತು ಆ ವರ್ಷದ ಟ್ಯಾಕ್ಸ್ ಪೇಡ್ ರೆಸಿಪ್ಟು, ಇದು ಮೂರು ಆಮೇಲೆ ಆ ತಾಯಿಗೆ ಹೆಂಗೆ ಬಂತು ಅನ್ನುವ ಹಿಂದಿನ ದಾಖಲೆ ಕೇಳ್ಬೋದು. ಒಂದೊಂದು ಸಲ ಎಲ್ಲವೂ ದಾಖಲೆ ತೊಗೊಂಡೋಗಿ ರೆಸ್ಪೆಕ್ಟಿವ್ ವಾರ್ಡ್ ಆಫೀಸಿಗೆ ಕೊಟ್ಟರೆ ಆ ಮಗನ ಹೆಸರಿಗೆ ಖಾತಾ ಚೇಂಜ್ ಆಗುತ್ತೆ. ಮಗನ ಹೆಸರಿಗೆ ಖಾತಾ ಚೇಂಜ್ ಆದರೆ ಅವನು ಮುಂದೆ ಅದಕ್ಕೆ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ಆ ಆಸ್ತಿಯನ್ನು ಅವನು ಅನುಭವಿಸಲು ಅರ್ಹ. ಆಮೇಲೆ ಆ ಎಲೆಕ್ಟ್ರಿಸಿಟಿ ಬಿಲ್ ಚೇಂಜ್ ಮಾಡಬೇಕು, ಇನ್ನೊಂದು ಚೇಂಜ್ ಮಾಡಬೇಕು ಅಂದರೆ ಎಲ್ಲ ಖಾತಾ ಸರ್ಟಿಫಿಕೇಟು ಸೇಲ್, ಪ್ರತಿ ಸಲ ಸೇಲ್ ಡೀಡ್ ಕೊಡೋ ಅವಶ್ಯಕತೆ ಇರಲ್ಲ, ಖಾತಾ ಸರ್ಟಿಫಿಕೇಟು ಟ್ಯಾಕ್ಸ್ ಪೇಡರ್ಸ್ ಕೊಡ್ತಾರೆ. ಖಾತಾ ಅನ್ನೋ ವಿಷಯ ದೀರ್ಘ ಇರೋದ್ರಿಂದ ಇನ್ನೊಂದು ಎರಡು ಮೂರು ಎಪಿಸೋಡ್ಗಳಲ್ಲಿ ಖಾತಾ ಅನ್ನುವ ವಿಷಯನ ಮುಗಿಸೋಣ. ಅಲ್ಲಿವರೆಗೂ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.